ನಿನ್ನನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಭವಿಷ್ಯ ಕೇಳಕ್ ಬಜರಂಗಿಗೆ ಕೊಟ್ಟು ಮದುವೆ ಮಾಡ್ತೇನೆ ನನ್ನ ಮಗ ಕೊಡಂಗಿಲ್ಲ ಭವಿಷ್ಯ ಯಾರು ಹೇಳ್ತಾರ ಅವರಿಗೆ ಕೊಟ್ಟು ಮದುವೆ ಮಾಡವಿ ಬೋದಮ್ಮ ಹೊಲಕ್ಕ ಬಂಡಿ ಹಿಡಿದು ಬುಡಕ್ಕ ಜಗದೋದ್ಧಾರಕ ನೀನು, ನಿನ್ನ ಸೇವಕ ನಾನು. ಹಿಂಬರಿಕೆ ಹೋಗಿ ಹಿಂದೆ ಬಂದ ಪಿಂಡರಿ ಮಕ್ಕಳ ಭವಿಷ್ಯ ಹೇಳಿ ಅವರ ಬಾಳನ್ನು ಉದ್ಧಾರ ಮಾಡಲಿ ತಂದೆ. ಹಿಂದೆ ಬಂದ ಪಿಂಡರಿ ಮಕ್ಕಳನ್ನ ಅವ ಹಿಂಬರಿಕೆ ಬಂದವರು ಅವರು ನಮ್ಮನ್ನ ಉದ್ಧಾರ ಮಾಡಕ್ ಬಂದ. ಜೈ ಅಕಡೆ ಬಂ 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 ಬೋಲೆ ಮಾತಾಕಿ ಈ ನಮನೆ ಯಾಕೆ ತಿನ್ಕಾಕತ್ತಾರ ಅವನು ಬುಡಕ ಬುಡಕ ಇದಕ್ಕೆ ಅರ್ಜೆಂಟ್ ಆಗೈತೆ ಅಂತ ಕಾಣಿಸುತ್ತ. ಅವ್ರು ಮಿಷಿನ್ ಉಡವ ಪಾನ ಇಟ್ಟಂಗಿಲ್ಲ. ಮಾನವ ನಾವು ಕಿಂಕಣಿ ಶರ್ಮ ಅವರ ಪರಮ ಶಿಷ್ಯ ಕುಂಕಣಿ ಶರ್ಮ. ಅಯ್ಯ ಸುಡಗಾಡದಾಗಿಂದ ಬಂದಾರ ಇವರು. ನನಗ ಎತ್ ಮಗದ ಮಾತಾಡ್ತಿ ಮಗನ ತಗಿಲೇ ಮೂರನೇ ಕಾಣ ಅಲ್ಲಪ್ಪ ಮಾತ್ಗಮ್ಮೆ ಅಲ್ಲೇನು ಗಂಟು ಹೋಗಿದ್ದೀನಿ. ನಮ್ಮ ತಪಸ್ಸು ಅಲ್ಲಿಂದಲೇ ಪ್ರಾರಂಭವಾಗಿದ್ದು. ಮಾಡಿದಿ ನಿನ್ನ ತಪಸ್ಸು? ಓತಳ ಬಿತ್ತಳ ಸುತ್ತಳ ಸಾತಳ ಭೂಲೋಕ ಚಂದ್ರಲೋಕ ನಾಕ ನರಕ ಸಾಕ ಬೇಕ ಸಾಕ್ಯಪ್ಪ ಅದಕ್ಕ ನನ್ನ ಮಗಳ ಭವಿಷ್ಯ ಹೇಳಿ ಉದ್ಧಾರ ಮಾಡು ತಂದೆ. ಉಡಂಗಿ ಕೊಟ್ರ್ಯ ಒಬ್ಬಳೆ ಹೆಂಡತಿ ಹಡೆದ ಮಗಳಲ್ಲವೇ ಈ ಬಾಲಿ. ಇಲ್ಲಪ್ಪ ಒಂದ್ ಎಂಟತ್ತು ಮಂದಿ ಕೂಡ ಹಡ್ದಾರ್ಯಪ್ಪ ಆಕಿನ. ಮತ್ತೇನ್ ಬೇ ಕೇಳು ಪ್ರಶ್ನೆ ಆಯ್ದ ಅಲ್ಲ ಒಬ್ಬಕ್ಕೆ ಹೆಂಡತಿ ಒಬ್ಬಕ್ಕೆ ಮಗಳು. ಹೋಗಿದ್ದರೆ ನಿನ್ನ ಮಗಳಿಗೆ ಹೇಳು ಹೇಳಂತ ನನ್ನ ಮುಂದೆ ಬಂದು ಕೈ ಮುಗಿದು ಕಣ್ ಮುಚ್ಚಿ ನಿಲ್ಲಲು ಹೇಳು. ಅವಳ ಉದ್ಧಾರದ ಗೆರೆಯನ್ನು ಹುಡುಕಿ ಹೇಳುತ್ತೇವೆ. ಎಷ್ಟೋ ಮಟ್ಟ ಕಣ್ಣು ಮುಚ್ಚಿಕೊಂಡು ಕೈ ಮುಗ್ಕೊಂಡಿದ್ದರಲ್ಲ ಉದ್ಧಾರದ ಗೆರೆ ಎದ್ದು ನಿಲ್ಲುವವರೆಗೂ ನಡ್ಬರ್ಗೆ ಏನಾದ್ರೂ ಬಂದು ಮುಟ್ಟಿದ್ಯಾದ್ರೆ ಬೆಚ್ಚಿ ಬಿದ್ದು ಹೌವಾರಿ ಅನ್ನಂಗಿಲ್ಲ. ಒಟ್ಟು ಕಣ್ಣು ಮುಚ್ಕೊಂಡು ನಿಂತಾಗ ಇವತ್ತು ಏನಾರ ಮುಟ್ಟತೈತ ಮುಟ್ಟಿದರೆ ಆ ಪರಶಿವನಿ ಬಂದು ಮುಟ್ಟಬೇಕಲ್ಲ. ನಿನ್ನ ಮಗಳ ಭವಿಷ್ಯ ಹೊಲಸಾಗಿದ್ದರೆ ಅದನ್ನು ತಿದ್ದಿ ಬರೆಯಲು ಮಹಾದೇವ ತರೆಗಿಳಿದು ಬಂದರೂ ಬರಬಹುದು. ಆ ಮಹಾದೇವ ಬಂದ್ರೂ ಬರಬಹುದು. ಭಯಂಕರ ಹೆದರಿಕೆ ಬರಕ ನೋಡ ಮಾಟ ಮಂತ್ರ ಮಾಡವ ಇದ್ದಾಗ ಕೋಡಂಗಿ ಕೊಟ್ರ್ಯ ನೀನು ಕಣ್ಣು ಮುಚ್ಚು. ಅದೇನ್ ಸೈಡ್ ಇಂಡಿಕೇಟ್ ಮಾಡಿದ್ರೆ ನಾ ಬಡ್ತಾ ಪಡ್ದು ಎರಡು ಮುಚ್ಚಲೇನ ಸರಸಕ್ಕೆ ಬಾರೆ ಸರಳ ಸನಿಹಕ್ಕೆ ಬಾರೆ ಸರಳ ನಿನ್ನ ಬ್ಯೂಟಿ ಅತಿ ವಿರಳ ಆಲುಟ್ಟು ಕಾಣಿತು ಬಹಳ ಸರಳ 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 ಅವ ಯಾಕೆ ಉಗಳತಾನವ ಆ ಜಿಂಗಡನಾಥ್ನ ಉಗಳಕತ್ತಾನ ಇವು ಕೈ ಏ ಯಪ್ಪ ತಪ್ಪಿ ನನ್ನ ಮಗಳ ಕಾಲು ಏನಾರ ಹಿಡ್ಕೊಂಡಿರಿ ನೋಡ್ರಿ ನನಗ ಎತ್ತ ಬೇಕಾದ ಮಾತಾಡ್ತಿ ತೈಲ ಮಗನ ಮುಂದೆ ಕಣ್ಣ ಬ್ಯಾಡ್ಯಪ್ಪ
ಕೈಯಲ್ಲಿಲ್ಲ ವಿ ಆರೇಕೆ ಮತ್ತೆಲ್ಲಿದೆ ಮುಟ್ಟಿ ನೋಡು ತಿಂಗಳನಾಥ. ಅವ್ರು ಏನ್ ಹೇಳ್ಯಾರ ಕಣ್ ಮುಚ್ಕೊಂಡು ನಿಂತಾಗ ಆ ಮಾದೇವ್ ಒಂದ್ ಸೂಡ್ತಾನ ಅಂತ ಹೇಳ್ಯಾರಿಲ್ಲ ಆ ಮಾದೇವ್ ಸೂಟಕತ್ತೆ ಅಂತ ಸುಮ್ಮನೆ ಸೂಚಿಸ್ಕೊಡೆ. ಈಗ ಟ್ರ್ಯಾಕಿಂಗ್ ಬರಕತ್ತ ನೋಡಿ ಸಣ್ಣ ಹುಡಂಗಿ ಕೊಟ್ಟ್ಯಾ, ಇವಳು ಸಾಮಾನ್ಯವಾದ ಹೆಣ್ಣಲ್ಲ. ಮತ್ತೆಂತ ಹೆಣ್ಣ? ಓ ಪರಶಿವನ ಪಕ್ಕದಲ್ಲಿರುವವಳು ಯಾರು? ಪಾರ್ವತ ದೇವಿ. ಆ ಪಾರ್ವತಿ ದೇವಿಯ ಸ್ವರೂಪಳಿ ನಿನ್ನ ಮಗಳು. ಆ ಪಾರ್ವತ ದೇವಿ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಯಾಕೆ ಬಂದಾಳ? ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದ. ಸ್ಕ್ರೀನ್ ಟಚ್ ಮೊಬೈಲ್ ಕೊಡಿಸ್ತಾರ, ಎಲ್ಲ ಕಡೆ ಮೊಬೈಲ್ ಬೇಕಾಗಿಲ್ಲ. ಅಡ್ಡ ತಿಂಡಿ ಕ್ವಶನ್ ಕೇಳ್ತೇನೋ, ನಿನ್ನ ಹಿರಿದವಳ ತಗಿಲೇನ ಮೂರನೇ ಕಾಂಡ ಬಾಲಿ. ಹಂಗ ಯಾಕೆ ಸಾಯಕತ್ತೇನ? ಹ್ಯಾ ಸ್ವಲ್ಪ ವಿರಹ ಬೀದನಿಯಿಂದ ಯಪ್ಪ, ನನ್ನ ಮಗಳಿಗೆ ವಿರಹ ವೇದನೆ ಗೊತ್ತಿಲ್ಲ, ನಿಂದಂತೂ ವಿರಹ ವೇದನೆ ಆಗಲಿಲ್ಲ. ಕಾಗಿ ಕೈ ತೊಡ್ತವಳ ಹಂಗಾತ. ನಿನಗ ವಿರಹ ವೇದನೆ ಬೇಕಾದ್ರೆ ನನ್ನ ಹತ್ರ ಸ್ಟಾಕ್ ಐತಿ, ಬಾ ಕೊಡ್ತೇನೆ. ಪ್ರೇಮಂ ಕರೋಮಿ ನಾ ಜೀರ್ಯ ಮೋಹಂತಕಿ ಇಲ್ಲೇ ಪೀಕ್ ಜಾಲೆ ಸೋಮ್ಬಾ. ಇದು ಯಾವ ಭಾಷೆ ಇದು? ಏಳು ಮೊದಲು ನಾಳೆ ಮಠ ಮಠ ಮಧ್ಯಾಹ್ನ 12 ಗಂಟೆಗೆ ನಿನ್ನ ಮಗಳ ಕೈಗೆ ಮೃದುವಾಗಿ ಯಾರು ಏರಿಸುತ್ತಾರೋ ಅವರಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತ ದಿಂಗಡನಾಥನ ಆದೇಶ ಆಗಿದೆ. ಇದಕ್ಕೇನಾದರೂ ತಪ್ಪಿ ನಡೆದಿದ್ದಾದರೆ ಅದೇ ರಾತ್ರಿ 8, 9, 10 ನಿನ್ನ ದುರ್ಮರಣ. ಯಪ್ಪ ಇದು ಓಸಿದು ಬಣ್ಣ ನಂಬರ್ ಏನ್ರಿ? ಏನ್ ಊಸಿ ಚಾ ಕೇಳೋ ಅಂತ ತಿಳ್ಕೊ, ನಮ್ಗ ಯಾರಿಗೂ ಗೊತ್ತಿಲ್ಲ. ಹ್ಞೂನ್ಯಪ್ಪ ಓಪನ್ ಆಗೈತಂತ ಕ್ಲೋಸಿಂಗ್. 8:09 ಸಾಯ್ತು ನೀ ಬಡೆ ಕೂಡದು. ನಾವಿಲ್ಲಿಂದ ಮಾಯವಾಗಿ 5 ನಿಮಿಷಗಳ ನಂತರ ಮನೆಗೆ ಹೋಗಿ ಆಕಳ ಸಗಣಿ ಅನ್ನವೆಂದು ಊಟ ಮಾಡಬೇಕು. ಆಕಳ ಸಗಣಿ ಹೆಂಗ್ ತಿಂತಾರೋ? ಗೋಮೂತ್ರವನ್ನೇ ಫಿಲ್ಟರ್ ನೀರು ಕುಡಿಬಹುದು. ಫಿಲ್ಟರ್ ನೀರು ಅನ್ಕೊಳ್ಳಿ ನೆನಪಿಗೆ ಬಂತೆ. ಏನ್ 5 ರೂಪಾಯಿ ಕಾಯಿನ್ಸ್ ಒಯ್ಬೇಕು, 2 ರೂಪಾಯಿ ಒಯ್ಬೇಕು, ಅದ್ ನೋಟು ಹೇಳಿದ್ರ ಬೇಸಾಕಿತ್ತ. ಏನ್ ಬೇಸಾಕಿತ್ತ? ಆಕಳ ಬುಡಕ್ ಬೈಕ್ ನಿಂದ್ರು ಬಿಡುತ್ತ ತುಂಬಾ. ಇನ್ನೊಂದು ಬಾಲಿ, ಈ ವ್ರತವನ್ನ ತಪ್ಪದೆ ನಿಮ್ಮಪ್ಪನೆ ಮಾಡಬೇಕು. ರಾತ್ರಿ 12 ಗಂಟೆಕ ಕಟ್ಟಿರ್ಬಿ ಕೆಂಪಿರ್ಬಿ ಕ್ಯಾನ್ಸ್ಗ ಎಲ್ಲೆಲ್ಲಿ ಓಡಾಡ್ತಿರ್ತ ನೋಡು. ಅಲ್ಲಿ ಬೆಲ್ಲದ ತಟ್ಟನ್ನ ಹಾಸಿಕೊಂಡು ಸಕ್ಕರೆ ಪಾನಕ ಮೈ ತುಂಬ ಸುರುಕೊಂಡು ಬಂದು ಮಕ್ಕೋಬೇಕು. ಅವನ ಪಾಪಗಳೆಲ್ಲ ಪರಿಹಾರ ಆಗ್ತಾವ. ನನ್ನ ಪಾಪ ಪರಿಹಾರ ಆಗತ್ತಂತೇಳಿ ನಾ ಬರೋ ಮೇಲೆ ಸಕ್ಕರೆ ಪಾನಕ ಹಾಕೊಂಡು ಬೆಲ್ಲದ ತಟ್ಟನ್ನ ಮಕ್ಕೋಬೇಕು. ಇರಿಬೇಕು, ಕಚ್ಚಿ ನಾ ಸಾಯ್ಬೇಕು. ಈಕಿಂತ ನೀವು ಓಡಿ ಹೋಗ್ಬೇಕು. ಬರೋಬ್ಬರಿ ಐತೆ ನಿನ್ನ ಐಡಿಯಾ ಯವ? ಮಠ ಮಠ ಮಧ್ಯಾಹ್ನ 12 ಗಂಟೆ ಸುಮಾರು ಮೃದುವಾಗಿರ್ತವ್ರಂದ್ರೆ ಯಾರು? ನಾವು ಸಗಣಿ ತಿನ್ಬೇಕು, ಗೋಮೂತ್ರ ಕುಡಿಬೇಕು. ನನ್ನ ಮಗಳಿಗೆ ಗಲ್ಲ ಚೂಡ್ತೀಯ ನೋಡು ಮಗ.
Nama kali jemputan, nama kali jemputan, nama kali jemputan.